ಎಜೆ ನ್ಯೂಸ್ಗೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 27ರಂದು ರಾಜ್ಯ ಪ್ರವಾಸದಲ್ಲಿದ್ದು ಅಂದು ಮಧ್ಯಾಹ್ನ ಬೆಳಗಾವಿ ನಗರದಲ್ಲಿನ ನವೀಕೃತ ರೈಲ್ವೆ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಎಂಬಿ ಜಿರಲಿ ಅವರು ತಿಳಿಸಿದ್ದಾರೆ. ಬೆಳಗಾವಿ ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಉಪಾಧ್ಯಕ್ಷ ನಿರ್ಮಲ ಕುಮಾರ್ ಸುರಾಣ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 27ರಂದು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಿದ್ದು, ಬಳಿಕ ಮಧ್ಯಾಹ್ನ 2:15ಕ್ಕೆ ಆಗಮಿಸುವ ಪ್ರಧಾನಿ ಮೋದಿಯವರು ಮೊದಲಿಗೆ ನವೀಕರಿಸಿರುವ ರೈಲ್ವೆ ಕೇಂದ್ರ ನಿಲ್ದಾಣ ಉದ್ಘಾಟಿಸಲಿದ್ದು, ಅದೇ ರೀತಿ ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೂ ಚಾಲನೆಯನ್ನು ನೀಡಲಿದ್ದಾರೆ. ನಂತರ ನಡೆಯುವ ಬಹಿರಂಗ ಸಮಾವೇಶದಲ್ಲಿ ರೈತ ಕಿಸಾನ್ ಸಮ್ಮಾನ ಯೋಜನೆಯ 2ನೇ ಹಂತದ ಪರಿಹಾರವನ್ನು ಘೋಷಿಸಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿ ಇನ್ನಿತರರು ಈ ವೇಳೆ ಉಪಸ್ಥಿತರಿರಲಿದ್ದಾರೆ ಎಂದರು. ಜಿಲ್ಲಾ ಕ್ರೀಡಾಂಗಣ ಯಡಿಯೂರಪ್ಪ ಮಾರ್ಗದ ಪಕ್ಕದ ಜಾಗ ಅಂಗಡಿ ಕಾಲೇಜಿನ ಎದುರಿಗೆ ಮತ್ತು ಸಿಪಿಐಡ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ಆಯೋಜಿಸುವ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದೇವೆ. ಅಂತಿಮವಾಗಿ ಒಂದು ಒಳ್ಳೆಯ ಜಾಗ ಅಂತಿಮಗೊಳಿಸುತ್ತೇವೆ. ಮೋದಿ ಅವರು ಪ್ರತಿಯೊಂದು ನಿಮಿಷ ಸದ್ಬಳಕೆ ಮಾಡಿಕೊಳ್ಳುತ್ತೇವೆ. ಸಮಾವೇಶದಲ್ಲಿ ಸುಮಾರು 23ಕ್ಕೂ ಅಧಿಕ ಲಕ್ಷ ಜನ ಆಗಮಿಸಲಿದ್ದು, ಕಾರ್ಯಕ್ರಮಕ್ಕೆ ಇಂದಿನಿಂದ ತಯಾರಿ ಮಾಡುತ್ತಿದ್ದೇವೆ ಎಂದು ಜಿರಲಿ ಅವರು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬೆಳಗಾವಿ ರೈಲ್ವೆ ಸ್ಟೇಷನನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇರುತ್ತೆ. ಅದರ ನಂತರದಲ್ಲಿ ರೈತ ಕಿಸಾನ್ ಸನ್ಮಾನ ನಿಧಿಯ 2ನೇ ಇನ್ಸ್ಟಾಲ್ಮೆಂಟದ ರಾಷ್ಟ್ರಕ್ಕೆ ಆ ದಿವಸ ಮತ್ತೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಕೇಂದ್ರ ಮಂತ್ರಿಗಳು ಆಗಿರುವಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಇರ್ತಾರೆ. ಮೂಲತಃ ಇದು ಸರ್ಕಾರಿ ಕಾರ್ಯಕ್ರಮ ಇರುತ್ತೆ. ನಾವು ಇವತ್ತು ಪಕ್ಷದ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತು ನಾವು ಈ ಒಂದು ಸಭೆಯನ್ನು ನಡೆಸಿದ್ದೀವಿ. ಬಹುತೇಕ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಇಡೀ ಜಿಲ್ಲೆಯಿಂದ ಸುಮಾರು 2-3 ಲಕ್ಷ ಜನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬರೋರಿದ್ದಾರೆ. ಆ ರೀತಿಯಾದಂಥ ಒಂದು ತಯಾರಿಯನ್ನು ಇಡೀ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಸಂಘಟನಾ ಜಿಲ್ಲೆ, ಬೆಳಗಾವಿ ಮಹಾನಗರ ಜಿಲ್ಲೆ ಮತ್ತು ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯಿಂದ ನಾವು ತಯಾರಿಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸ್ಥಳದ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಿ ಈ ರೀತಿಯಾದಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಭಾಗದಲ್ಲಿ ನಡಿಬೇಕು ಅನ್ನುವಂಥದ್ದಿದೆ. ಆ ದಿವಸ ಸುಮಾರು ಅವರು 2 ಗಂಟೆಯಿಂದ 3.5 ಗಂಟೆ ಅಂತ ಹೇಳಿದ್ರೆ 3:30 ಸಂಜೆ ತನಕ ಇಲ್ಲಿ ಇರ್ತಾರೆ ಅವರು, ನರೇಂದ್ರ ಮೋದಿಜಿಯವರು. ಆ ಸಂದರ್ಭದಲ್ಲಿ ಇನ್ನೂ ಸೂಕ್ಷ್ಮವಾದಂಥ ಕಾರ್ಯಕ್ರಮಗಳನ್ನು ಅವರು ಬಂದಿರೋದ್ರಿಂದ ಯಶಸ್ವಿ ಮಾಡೋ ದೃಷ್ಟಿಯಿಂದ ಟು ಯುಟಿಲೈಸ್ ಹಿಸ್ ಪ್ರೆಸೆನ್ಸ್ ಇನ್ ದಿ ನಾರ್ದರ್ನ್ ಕರ್ನಾಟಕ ಅನ್ನೋ ದೃಷ್ಟಿಕೋನದಿಂದ ಇನ್ನೂ ಸೂಕ್ಷ್ಮ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸರ್ಕಾರದವರು ಆ ಕಾರ್ಯಕ್ರಮವನ್ನು ಮಾಡಿದ್ರೂ ಸಹ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಿಂದ ಇದಕ್ಕೆ ಪೂರಕವಾಗಿರುವಂಥ ಎಲ್ಲ ಸಹಾಯ ಸಹಕಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ಬೆಳಗಾವಿಗೆ ಅವರು ಮಧ್ಯಾಹ್ನ 2:15ರಿಂದ ಸಂಜೆ 3:30 ಈ ಒಂದು ಅವಧಿಯಲ್ಲಿ ಬೆಳಗಾವಿಗೆ ಅವರು ಬರ್ತಾರೆ. ಇಷ್ಟೇ ಅವಧಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ, ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ಬಹಿರಂಗ ಸಮಾವೇಶನೇ ಆಗುತ್ತೆ. 2-3 ಲಕ್ಷ ಜನ ಈ ಕಾರ್ಯಕ್ರಮವನ್ನು ವೀಕ್ಷಣೆಗೆ ಬರ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ತಯಾರಿಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಒಂದೇ ಕಡೆ ಸರ್, ಬೆಳಗಾವಿ ರೈಲ್ವೆ ಸ್ಟೇಷನ್ದು ಉದ್ಘಾಟನೆ, ಅದರ ನಂತರದಲ್ಲಿ ಇನ್ನೂ ಚಿಂತನೆ ಕೆಲವೊಂದು ವಿಚಾರಗಳು ನಡೆದಿದೆ. ಆದರೆ ಸಾರ್ವಜನಿಕ ಸಭೆ ಅಂತೂ ಇದ್ದೇ ಇರುತ್ತೆ. ಆವಾಗ ಈ ಒಂದು ರೈತ ಕಿಸಾನ್ ಸನ್ಮಾನ ನಿಧಿಯ ಅರ್ಪಣೆಯ ಮುಖಾಂತರ ಆ ಕಾರ್ಯಕ್ರಮ ನಡೆಯುತ್ತೆ. ಚುನಾವಣೆಗೇನು ಇನ್ನೊಂದು ಸಲ ಅವರು ಬರುವಂತ ಎಲ್ಲ ಸಾಧ್ಯತೆ ಇದೆ, ಬರ್ತಾರೆ ಬೆಳಗಾವಿಗೆ. ಶಿವಮೊಗ್ಗ ಕಾರ್ಯಕ್ರಮ ಮುಗಿಸಿ ಬೆಳಗಾವಿಗೆ ಬರ್ತಾರೆ ಸರ್. ಸ್ಥಳದ ಪರಿಶೀಲನೆ ನಡೀತಾ ಇದೆ. ಒಂದು
ಡಿಸ್ಟಿಕ್ ಸ್ಟೇಡಿಯಮನ್ನು ನೋಡ್ತಾ ಇದ್ದೀವಿ. ಎರಡನೇದ್ದು ಈ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಇವನ್ನ ನಮ್ಮ ಈ ಯಡಿಯೂರಪ್ಪ ಮಾರ್ಗದ ಪಕ್ಕದಲ್ಲಿರುವಂಥ ಒಂದು ಸ್ಥಳವನ್ನು ನಾವು ಇವತ್ತು ಪರಿಶೀಲನೆ ಮಾಡಿದ್ದೀವಿ. ಎರಡು ಮೂರು ನಮ್ಮ ಅಂಗಡಿ ಕಾಲೇಜದ ನಾವು ಮುಂಚೆ ಯಡಿಯೂರಪ್ಪ ಇದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಂದಾಗ ಯಡಿಯೂರ ನಮ್ಮ ಅಂಗಡಿಯವರ ಕಾಲೇಜದ ಎದುರುಗಡೆಗೆ ಸುಮಾರು ಅಲ್ಲಿ ಒಂದು 10 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹೀಗಾಗಿ ಒಂದು ಎರಡು ಮೂರು ಸ್ಥಳಗಳನ್ನು ಈವನ್ ಸಿಪಿಎಡ್ ಗ್ರೌಂಡನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ನಾಯಕರು ಮತ್ತು ಸ್ಥಳೀಯ ನಾಯಕರು ಎಲ್ಲರೂ ಕೂಡಿ ಈ ಒಂದು ಸ್ಥಳೀಯ ಜಾಗವನ್ನು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಸಲಹೆ ಸೂಚನೆಯನ್ನು ಸರ್ಕಾರಕ್ಕೆ ಕೊಡ್ತೀವಿ. ರೋಡ್ ಶೋದನೂ ಇದೆ, ನಮ್ಮಲ್ಲಿ ಇನ್ನೂ ಚಿಂತನೆ ನಡೆದಿದೆ, ಅದರ ಬಗ್ಗೆ ಇನ್ನೂ ಯಾವುದೇ ಫೈನಲೈಸೇಷನ್ ಮಾಡಿಲ್ಲ. ಅದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಡ್ತೀವಿ. ಇಡೀ ಅವರ ಪ್ರತಿಯೊಂದು ನಿಮಿಷನ್ನು ಈ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಕೋನದಿಂದ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಂದಾದ ನಂತರ ನಿಮಗೆ ಗುರುತಾಗ್ಯದ ಎಷ್ಟು ರೀ ಅಂದರೆ ಈ ಚುನಾವಣೆ ವರ್ಷ ಇರೋದ್ರಿಂದ ಅದ್ರ ಪರಿಣಾಮ ಹೆಂಗಾಗ್ತಾ ಇದೆ ಅಂತೇಳಿ. ನಿಶ್ಚಿತವಾಗಿ ಬೆಳಗಾವಿ ಕಾರ್ಯಕ್ರಮ ಈ 18 ವಿಧಾನಸಭಾ ಕ್ಷೇತ್ರದ ಮೇಲೆ ಪರಿಣಾಮ ನಿಶ್ಚಿತವಾಗಿ ಆಗ್ತದೆ. ಬರೀ 18 ಅಲ್ಲ, ಪಕ್ಕದ 2-3 ಜಿಲ್ಲೆ ಮ್ಯಾಗೂ ಇದ್ರ ಪರಿಣಾಮ. ಹೀಗಾಗಿ ಇದು ಒಂದು ದೊಡ್ಡ ಕಾರ್ಯಕ್ರಮ. ಇದ್ರದ ಕಾರ್ಯಕರ್ತರಾಗಿರ್ಬೋದು, ಫಲಾನುಭವಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು ಕಾತುರದಿಂದ ಈಗ ಮೊನ್ನೆ ಪೇಪರ್ನಾಗ ಬಂದಂದ್ರೆ ಭಾಳ ಜನ ಕೇಳ್ತಾರೆ ಏನು ಕಾರ್ಯಕ್ರಮ ಯಾವ ಟೈಮ್ ಅನ್ನೋ ಅಂಥದ್ದು. ಹೀಗಾಗಿ ನಿಶ್ಚಿತವಾಗಿ ನಾವು 3 ಲಕ್ಷ ನಾವು ಹೇಳಿದ್ದು ಆದರೆ ಜನ ನಮ್ಮ ನಿರೀಕ್ಷೆಗಿಂತ ಮೀರಿ ಸ್ವಯಂ ಸ್ಫೂರ್ತಿಯಿಂದ ಬರುವಂಥದ್ದು. ಹೀಗಾಗಿ 5 ಲಕ್ಷ ಜನನೂ ಬರ್ಬೋದು. ಅದಕ್ಕೆ ನಾವು ಇದನ್ನು ಆ ರೀತಿ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಇದು ಬೆಳಗಾವಿನ ಜನ ಮೋದಿಯವರು ಬರ್ತಾರಂತಂದ್ರೆ ಸ್ವಲ್ಪ ಸ್ಟ್ರೆಂತ್ ಮೊನ್ನೆ ಹುಬ್ಬಳ್ಳಿಯಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು. ಸೊ ಬೆಳಗಾವಿಯಲ್ಲಿ ಬರ್ತಾ ಇರುವಂಥದ್ದು ಒಂದು ಎಲೆಕ್ಷನ್ ಮೂಮೆಂಟ್ ಅಲ್ಲಿ ಅದಕ್ಕೆ ತಕ್ಕದಾದಂಥ ಮೈದಾನದ ವ್ಯವಸ್ಥೆ ಅಥವಾ ಇಲ್ಲ ಅದನ್ನು ಎಲ್ಲರೂ ಇವತ್ತು ಅಥವಾ ನಾಳೆ ತನಕ ಫೈನಲ್ ಆಗ್ತದೆ ಎಲ್ಲಿ ಏನು ಅಂತ. ಅಲ್ಲ ಈಗ ನೋಡ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ನೋಡಬೇಕು, ಪಾರ್ಕಿಂಗ್ ಇರ್ಬೋದು, ಹೆಲಿಪ್ಯಾಡ್ ಸಮೀಪ ಇರಬೇಕು, ಈ ರೀತಿ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಶಿವಚರಿತ್ರೆ ಮುಂದಿನ ತಿಂಗಳು ಹೋಗ್ತಾ ಇದೆ. ಅದು ಇನ್ನೇ ಒಂದು ಸ್ವಲ್ಪ ಕೆಲಸ ಬಾಕಿ ಇರೋದ್ರಿಂದ, ಬಾಕಿ ಅಂದರೆ ಸಿಂಕ್ರೊನೈಸ್ ಆಗಿಲ್ಲ, ಬಾಕಿ ಅಂದರೆ ಲೈಟ್ ಮತ್ತು ಸೌಂಡ್ ಮತ್ತು ಕೆಲವೊಂದು ನೋಡಿಸಿದ್ದು ಸಿಂಕ್ರೊನೈಸ್ ಆಗಿಲ್ಲ. ಈ ವಾರ ಟ್ರಯಲ್ ಆಗ್ತದೆ, ಇವತ್ತು ಟ್ರಯಲ್ ಆಗ್ತಾಯಿದೆ, ಇನ್ನು ಮುಂದಿನ ವಾರ. ಹೀಗಾಗಿ ರೆಡಿ ಆಗೋದು ಮುಂದಿನ ವಾರ, ಅವ್ರು ಬಂದು ಹೋದ ನೆಕ್ಸ್ಟ್ ಡೇ ತನಕ ರೆಡಿ ಆಗುತ್ತೆ. ಫಲಾನುಭವಿಗಳು ಬರ್ತಾರೆ, ಈಗ ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತೆ ಈಗ ನಾವು ಸ್ಮಾರ್ಟ್ ಸಿಟಿ ಕೆಲವೊಂದು ಯೋಜನೆಗಳು ಯಾವ ಕಂಪ್ಲೀಟ್ ಆಗಿದಾವೆ ಅನ್ನೋವಂಥದ್ದನ್ನು ಉದ್ಘಾಟನೆ ನೋಡಿದ್ರು. ಉದ್ಯಾನ ಯಾವನ ಯಾವ ಇದ್ದಿದ್ದು ಆಗಿದ್ದು ಅಂತ ಕಂಪ್ಲೀಟ್ ಆಗಿದ್ದು ಪೂರ್ಣ ಪ್ರಮಾಣ ಆಗಿದ್ದು ಉದ್ಘಾಟನೆಯನ್ನು ಪ್ರತ್ಯಕ್ಷ ಮಾಡಿ. ಪಕ್ಷಕ್ಕೆ ಅಷ್ಟೆಲ್ಲ ಜನರಿಗೆ ಬೂಸ್ಟರ್ ಆಗಿದೆ. ಅವರು ಮೊನ್ನೆ ವಿಧಾನಸಭೆ ಒಳಗೆ ಬಂದಾಗ ಹೂ ಇಟ್ಕೊಂಡ್ಬಿಟ್ಟ ಇವಾಗ ಇನ್ನು ಅವರ ಇಟ್ಕೊಂಡ್ರೆ ಇನ್ನು ನಾವೇನು ಮಾಡಕ್ಕೆ ಸಾಧ್ಯತೆ, ಮೈಂದ ಇಡ್ತೈತಿ ಸ್ವತಃ ಇಟ್ಕೋತಾರೆ. ಇನ್ನು ಇದಕ್ಕಿಂತ ದುರ್ದೇವ ಏನೈತಿ ಯಾವ್ದಕ್ಕೆ ಇವಾಗ ಹೂ ಇಟ್ಕೋತಾರೆ, ಸ್ವತಃ ಬೇರೆದವ್ರು ಇಡ್ತಾರಪ್ಪ ಸ್ವಂತ ಇಟ್ಟು ದಿವಸ ಬೇರೆದವ್ರಿಗೆ ಇಟ್ಟರು ಇದು ತಾವ ಇಟ್ಕೊಂತಾರೆ. ಅದು ಹೆಂಗೆ ಹೊರ ತೊಗೊಂಡಿರ್ತಾನಲ್ಲ ಯಾವ ಇತಿಹಾಸನಾಗ ಬೇರೆದವ್ರ ತಿನ್ನ ಮ್ಯಾಗೆ ಇಟ್ಟರು ಬಸ್ ಮಾಡ್ತಾನೆ, ಹಂಗೆ ತಾವಂತ ಇಟ್ಕೊಂಡಾಗ ಅವ ಹೂವು ಇಟ್ಕೊಂಡಾನು. ಅಲ್ಲ ಅವ್ರಿಗೆ ಬರೋಬರ ಇದೆ, ಅವ್ರು ಹೇಳೋದು ಬರೋದು, ಅವ್ರಿಗೆ ಸರಿಯಿಂದ ಬಜೆಟ್ ಜನಸಾಮಾನ್ಯನಿಗೆ ಇಂಥ ಬಜೆಟನ್ನು ಬಂತಂಗೆ ಆಗಿಲ್ಲ ಅಂಥ ಬಜೆಟ್ ರೀಸೆಂಟ್ ಒಳಗೆ. ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ವಯಸ್ಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಸಿಂಪಿಗಳು ಇರ್ಬೋದು, ಹಾಡು ಮುಟ್ಟದ ಗಿಡವೆಲ್ಲ ಬೊಮ್ಮಾಯಿ ಸಾಹೇಬರು ಮಾಡಿದ ಬಜೆಟ್ ಯಾರಿಗೂ ಅನಾನುಕೂಲ ಆಗದೇ ಇರುವಂಥದ್ದಿಲ್ಲ, ಎಲ್ಲರಿಗೂ ಮುಟ್ಟುವಂಥ ಬಜೆಟ್ ಬಜೆಟ್ ಮಾಡಿದ್ರೆ ಅಂದ್ರೆ ನಾನು ಅಭಯ್ ಪಟೇಲ್ ಅವರು ಈ ರೈಲ್ವೆ ಸ್ಟೇಷನ್ ಉದ್ಘಾಟನೆ ರೋಡ್ ಶೋ ಬಂದ್ರೆ ನಮ್ಮ ಇಬ್ಬರದು
ಭಾಳಷ್ಟು ಪಾತ್ರ ಇರ್ತದೆ. ಹಂಗೆ ಫೈನಲ್ ಆದರೆ ನಾವು ಇಬ್ಬರು ಕೂಡ ಒಳ್ಳೆಯದ ರೋಡ್ ಶೋನು ಮಾಡ್ತೀವಿ. ಜೊತೆ ಜೊತೆ ಈ ಸಮೀಪ ಇದ್ದಾಗ ನಾವು ಇಬ್ಬರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರಲ್ಲಿ ಜೋಳ ಮಾಡಿ ಹನುಮಾನ ಪಂದ್ರ ಮೋದಿಜಿಯವರು ಬರ್ತಾರೆ, ಅದರ ಸದುಪಯೋಗ ಮಾಡೋದು ಒಂದು ಕೆಲಸನೂ ಮಾಡ್ತೀವಿ. ಹೌದು ಪಕ್ಕ ಸನ್ಮಾನ್ಯ ಪಂದ್ರ ಮೋದಿ ಯಾವಾಗ ಬರ್ತಾರೋ ಅದು ನೀವು ತಿಳ್ಕೊಬೇಕು. ಇದು ಚುನಾವಣೆ ಸಲುವಾಗಿ ಉಪಯೋಗ ಆಗ್ತದೆ, ಅದನ್ನ ನಾವು ಫಾಯ್ದೆ ತಗೋತೀವಿ. ಅದು ಒಟ್ಟಾರಾಗಿ ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾವು ಇಡೀ ರಾಜ್ಯದಲ್ಲಿ ಒಳ್ಳೆಯಾದ ಕಾರ್ಯಕ್ರಮ ಮಾಡಿ ತೋರಿಸ್ತೀವಿ. ಇನ್ನ ಗೊತ್ತಿಲ್ಲ ಅವ್ರಿಗೆ, ಅವ್ರು ಘೋಷಣೆ ಮಾಡ್ಬೋದು ಅಥವಾ ಅದರ ಚಿಂತನೆ ನಡೆದಿಲ್ಲ. ನಮ್ಮ ಕಡೆಯಿಂದ ಏನು ಇನ್ನ ಸಜೆಷನ್ ಹೋಗಿಲ್ಲ. ಈ ಸಭೆಯಲ್ಲಿ ಸಂಸದೆ ಮಂಗಲ ಅಂಗಡಿ, ಶಾಸಕ ಅನಿಲ್ ಬೆನಕೆ, ವಿಧಾನ ಪರಿಷತ್ನ ಸದಸ್ಯ ಕೇಶವ್ ಪ್ರಸಾದ್, ಮುಖಂಡರಾದ ಉಜ್ವಲ ಬಡವನ ಅಚ್ಚೆ ಮತ್ತು ರಮೇಶ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.